ಆನೇಕಲ್ನಲ್ಲಿ ಮೇಲಿಂದ ಮೇಲೆ ಮಾರಕಾಸ್ತ್ರಗಳು ಘರ್ಜನೆ ಮಾಡ್ತಾ ಇವೆ. ಬಂದೂಕು ಲಾಂಗ್ ಮಚ್ಚುಗಳದ್ದೇ ಸದ್ಯಕ್ಕೆ ಇಲ್ಲಿ ಕಾರುಬಾರಿ ಇರೋದು. ಇವತ್ತು ಕೂಡ ಒಬ್ಬನನ್ನ ಬಲಿ ಪಡೆದಿದೆ ಬಂದೂಕು. ಕೋರ್ಟ್ಗೆ ವ್ಯಕ್ತಿ ಬಂದಿದ್ರು, ವ್ಯಕ್ತಿ ಮೇಲೆ ಶೂಟ್ ಔಟ್ ಆಗಿದೆ. ಕುತ್ತಿಗೆ ಭಾಗಕ್ಕೆ ಶೂಟ್ ಮಾಡಿ ಸ್ಥಳದಲ್ಲೇ ಮರ್ಡರ್ ಮಾಡಿದ್ದಾರೆ. ಆನೇಕಲ್ ಪಟ್ಟಣದ ಶಿವಾಜಿ ವೃತ್ತದ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಮತ್ತೆ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಮನೆ ಮುಂದೆನೆ ಈ ಶೂಟ್ ಔಟ್ ಆಗಿರೋದು. ಕೋರ್ಟ್ಗೆ ಅಂತ ಬಂದಿದ್ರು ಈ ವ್ಯಕ್ತಿ, ಅವ್ರ ಮೇಲೆ ಶೂಟ್ ಔಟ್ ಆಗಿದೆ. ಕುತ್ತಿಗೆ ಭಾಗಕ್ಕೆ ಶೂಟ್ ಮಾಡಿ ಸ್ಥಳದಲ್ಲೇ ಮರ್ಡರ್ ಮಾಡಿದ್ದಾರೆ. ಆನೇಕಲ್ ಪಟ್ಟಣದ ಶಿವಾಜಿ ಸರ್ಕಲ್ ಬಳಿಯಲ್ಲಿ ಈ ಘಟನೆ ಆಗಿದೆ. ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಸಾಲು ಸಾಲು ಕೊಲೆಗಳಿಂದ ಆನೇಕಲ್ ಜನತೆ ಬೆಚ್ಚಿ ಬಿದ್ದಿದೆ. ಬಿಟಿಎಂ ಬಡಾವಣೆ ನಿವಾಸಿ ರಾಜಶೇಖರ್ ರೆಡ್ಡಿ ಅಂತ ಇವರು ಮೃತಪಟ್ಟಿರುವಂತ ವ್ಯಕ್ತಿ ಮೂಲತಃ ಆಂಧ್ರಪ್ರದೇಶದ ನಿವಾಸಿ ಅಂತ ಗೊತ್ತಾಗಿದೆ. ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ರಾಜೇಶ್ ನಡೆಸ್ತಾ ಇದ್ರು. ಬ್ಯಾಗಡ ದೇನಹಳ್ಳಿ ಬಳಿಯಲ್ಲಿ ಜಮೀನೊಂದರ ರಿಜಿಸ್ಟರ್ಗೆ ಅಂತ ಬಂದಿದ್ರು ರಾಜೇಶ್. ರಿಯಲ್ ಎಸ್ಟೇಟ್ ಹಾಗೇನೆ ಲಿಟಿಗೇಷನ್ ಲ್ಯಾಂಡ್ ಕೆಲಸ ಮಾಡ್ತಾ ಇದ್ರು. ಜಮೀನು ವಿವಾದಕ್ಕೆ ಈಗ ಕೊಲೆ ಆಗಿರಬಹುದು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ. ಆದ್ರೆ ಪೊಲೀಸರು ತನಿಖೆ ಮಾಡಿದ ಮೇಲೇನೆ ಅಫಿಷಿಯಲ್ ಆಗಿ ಈ ಕೊಲೆ ಕಾರಣ ಏನು ಅನ್ನೋದು ಗೊತ್ತಾಗೋದು. ತನ್ನ ಅಕ್ಕ ಹಾಗೇನೆ ಅಕ್ಕನ ಮಗಳ ಜೊತೆ ಇವ್ರು ವಾಸ ಮಾಡ್ಕೊಂಡಿದ್ರು ರಾಜಶೇಖರ್ ರೆಡ್ಡಿ. ಮೃತಪಟ್ಟಿದ್ದಾರಲ್ಲ ಅವರು, 38 ವರ್ಷ ವಯಸ್ಸಾದ್ರೂ ಕೂಡ ಇನ್ನೂ ರಾಜಶೇಖರ್ ರೆಡ್ಡಿ ಮದುವೆ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಆನೇಕಲ್ ಪೊಲೀಸರು ಪರಿಶೀಲನೆಯನ್ನ ಮಾಡಿದ್ದಾರೆ. ಕೋರ್ಟ್ಗೆ ಅಂತ ಈ ವ್ಯಕ್ತಿ ಬಂದಿದ್ರು ರಾಜಶೇಖರ್ ರೆಡ್ಡಿ, ಮೂಲತಃ ಆಂಧ್ರಪ್ರದೇಶದವರು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅವರಿಗೆ 38 ವರ್ಷ ವಯಸ್ಸಾಗಿತ್ತು, ಆದರೆ ಮದುವೆ ಆಗಿರಲಿಲ್ಲ. ಸದ್ಯಕ್ಕೆ ತನ್ನ ಅಕ್ಕ ಹಾಗೇನೆ ಅಕ್ಕನ ಮಗಳು ಜೊತೆ ಅವ್ರು ವಾಸ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗಿದೆ. ಸ್ವಿಫ್ಟ್ ಕಾರಲ್ಲಿ ಒಂದಿಷ್ಟು ದಾಖಲೆ ಇತ್ತು, ಕಾರ್ನ ಬಲಬದಿಯ ಗಾಜನ್ನ ಒಡೆದು ಈ ತರ ಶೂಟ್ ಔಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಏನು ಆನೇಕಲ್ ನಗರದಲ್ಲಿ ಇವತ್ತು 8:10 ಸ್ವಿಫ್ಟ್ ಕಾರಲ್ಲಿ ಬರ್ಬೇಕಾದ್ರೆ ಇಲ್ಲಿ ನಮ್ಮ ಕೇಂದ್ರ ಸಚಿವರ ಮನೆ ಮುಂದೆ ಅಡ್ಡಗಟ್ಟಿ ಒಂದು 4 ಗುಂಪು ಏಕಾಏಕಿ ಯುವಕರ ಮೇಲೆ ಅವ್ರು ಯಾರೋ ರಾಜಶೇಖರ್ ರೆಡ್ಡಿ ಅಂತ ಎಂಬ ಏನೋ ಬೆಂಗಳೂರು ಅದನ್ನು ಅಲ್ಲೇ ಮಾಡೋದು ನಿಜಕ್ಕೂ ಖಂಡನೀಯ. ಯಾಕೆ ಅಂದರೆ ಪದೇ ಪದೇ ಆನೇಕಲ್ ಸುತ್ತಮುತ್ತ ಭಾರೀ ಮರ್ಡರ್ಗಳು ತುಂಬ ಆಗ್ತಾಯಿದೆ. ಇದಕ್ಕೇನು ಕೋರ್ಟಿಗೇನೋ ಬಂದು ಕೋರ್ಟ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ಇಲ್ಲೇ ಅಟ್ಯಾಕ್ ಮಾಡಿ ಅವ್ರನ್ನ ಏಕಾಏಕಿ ಸಿಕ್ಕಾರಲ್ಲಿ ಮಧ್ಯ ರೋಡಲ್ಲಿ ಅದು ಭೀಕರ ಮಧ್ಯ ರೋಡಲ್ಲಿ ಹೊಡೆದಿರೋದು ನಿಜಕ್ಕೂ ಒಂಥರ ಮಾನವೀಯತೆ ಒಂದು ಇದು ಧರ್ಮ ಹೊಡೆದಿರೋದು ಹೊಡೆದ್ರೆ ಭಯಾನಕವಾಗಿದೆ. ದಯಮಾಡಿ ಅವ್ರನ್ನ ಯಾರೋ ಕೂಡಲೇ ಅವ್ರನ್ನ ಬಂಧಿಸಿ ಶೀಘ್ರದಲ್ಲೇ ಅವ್ರನ್ನ ಶಿಕ್ಷೆ ಒಳಗೊಳ್ಬೇಕು. ಏನು ಆನೇಕಲ್ ನಗರದಲ್ಲಿ ಇವತ್ತು 8:10 ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಚಂದ್ರಪ್ಪ. ಚಂದ್ರಪ್ಪ, ಆನೇಕಲ್ ನೋಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಕ್ರೈಮ್ ಸಿಟಿ ಆಗ್ತಿದ್ಯಾ ಅಂತ ಒಂದು ಆತಂಕ ಅಲ್ಲಿನ ಜನರಲ್ಲೂ ಇದೆ, ರಾಜ್ಯದ ಜನರಲ್ಲೂ ಇದೆ. ಇವತ್ತಿನ ಈ ಪರ್ಟಿಕ್ಯುಲರ್ ಶೂಟ್ ಔಟ್ ಯಾವ ರೀಸನ್ ಇಂದ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಮತ್ತೆ ಘಟನಾ ಸ್ಥಳದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಶರ್ಮಿತಾ? ಆನೇಕಲ್ ಇತ್ತೀಚೆಗೆ ಮಿನಿ ಬಾಂಬೆ ಖ್ಯಾತಿ ಗಳಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕಳೆದ 6 ಬರೋಬ್ಬರಿ 4 ಡಬಲ್ ಮರ್ಡರ್ ಮತ್ತೆ 2 ಬ್ರೂಟಲ್ ಮರ್ಡರ್ಗಳಾಗಿದ್ದಾವೆ. ಮತ್ತೆ ಇವತ್ತು ಕೂಡ ಆನೇಕಲ್ ಪಟ್ಟಣದಲ್ಲೇ ಸುಮಾರು 8:10 ಕಾರಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿಯನ್ನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಮೃತನನ್ನ ಆಂಧ್ರಪ್ರದೇಶ ಮೂಲ ಮತ್ತು ಬಿಟಿಎಂ ಲೇಔಟ್ ನಿವಾಸಿ ಅಂತ ಗಾಲಿ ರಾಜೇಶ್ ಅಂತ ಹೇಳಲಾಗ್ತಾ ಇದೆ. ಈತ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದ, ಜೊತೆಗೆ ಲಿಟಿಗೇಷನ್ ಪ್ರಾಪರ್ಟಿನ ಕೂಡ ಈತ ಹ್ಯಾಂಡಲ್ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಸೊ ಮೇಲ್ನೋಟಕ್ಕೆ ಪ್ರಾಪರ್ಟಿ ಅಂದ್ರೆ ಯಾವುದೋ ಆಸ್ತಿ ತಗಾದೆ ವಿಚಾರವಾಗಿ ಈ ಕೊಲೆ ನಡೆದಿರಬಹುದು ಅಂತೇಳಿ ಪ್ರಾಥಮಿಕವಾಗಿ ಪೊಲೀಸರು ಹೇಳ್ತಿರುವಂತದ್ದು. ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಬಾಡಿಯನ್ನು ಕೂಡ ಆನೇಕಲ್ ಪಟ್ಟಣದ ಸರ್ಕಾರ ಕಾರಲ್ಲಿ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಈ ಶೂಟ್ ಔಟ್ ಆದಾಗ. ಮತ್ತೆ ಇವರು ಆಂಧ್ರಪ್ರದೇಶದ ನಿವಾಸಿ ಆದ್ರೆ ಬೆಂಗಳೂರಲ್ಲೇ ಸೆಟಲ್ ಆಗಿದ್ರ? ಎಷ್ಟು ವರ್ಷದಿಂದ ಇದ್ರು ಇವರು ಬಿಟಿಎಂ ಲೇಔಟ್ ಅಲ್ಲಿ? ಆಂಧ್ರಪ್ರದೇಶ ಮೂಲ ಆದ್ರೂ ಕೂಡ ಕಳೆದ 20 ಇವರು ಬಿಟಿಎಂ ಲೇಔಟ್ ನಲ್ಲೇ ವಾಸ ಇದ್ರು. ಮತ್ತೆ ಇವರು 38 ಆದ್ರೂ ಕೂಡ ಮದುವೆ ಆಗಿರೋದಿಲ್ಲ, ಅಕ್ಕನ ಮನೆ ಜೊತೆಯಲ್ಲಿ ಮನೆಯಲ್ಲಿ ಇವರು ವಾಸ ಇರ್ತಾರೆ. ಆಮೇಲೆ ಮತ್ತೆ ಸುತ್ತಮುತ್ತ ಈ ಕಡೆ ಲ್ಯಾಂಡ್ ವ್ಯವಹಾರವನ್ನ ಇವ್ರು ನಡೆಸಿದ್ರು ಅಂತ ಹೇಳಲಾಗ್ತಾ ಇದೆ. ಈಗ ಮೇಲ್ನೋಟಕ್ಕೆ ಪೊಲೀಸರು ಅಂತದ್ದು ಯಾವ್ದೋ ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿವಾದ ಉಂಟಾಗಿ ಇವರ ಅಪೋಸಿಟ್ ಪಾರ್ಟಿ ಇದ್ರೆ ಅವರು ಕೊಲೆ ಮಾಡಿಸಿರೋ ಸಾಧ್ಯ ಇರ್ತದೆ. ಒಟ್ಟಾರೆ ತನಿಖೆ ಮೂಲಕ ಯಾರು ಏನು ಅಂತೇಳಿ ತಿಳಿದು ಬರ್ಬೇಕಿದೆ. ತನಿಖೆ ಆದ್ಮೇಲೆ ಸತ್ಯಾಂಶ ಬರುತ್ತೆ ಇಲ್ಲ ಅಂತಲ್ಲ. ಚಂದ್ರಪ್ಪ, ಒಂದ್ ಕುತೂಹಲಕ ಪ್ರಶ್ನೆ, ಈಗ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೆಲ್ಲ ಬಂದ್ರಲ್ಲ ಘಟನಾ ಸ್ಥಳಕ್ಕೆ, ಆ ಟೈಮ್ನಲ್ಲಿ ಯಾರಾದ್ರೂ ಬೆದರಿಕೆ ಹಾಕಿದ್ದು, ಜೀವ ಬೆದರಿಕೆ ಹಾಕಿದ್ದು, ಅಥವಾ ಫೋನಲ್ಲಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದು ಇಂಥದ್ದೇನಾದ್ರೂ ಆಗ್ತಾ ಇತ್ತಂತ? ಮೃತ ರಾಜೇಶ್ ಕುಟುಂಬದವರು ಸ್ಥಳಕ್ಕೆ ಬಂದಿದ್ದಾರೆ. ಅವ್ರು ಹೇಳುವಂತದ್ದು ಏನು ಅಂತಂದ್ರೆ ಆಸ್ತಿ ವಿಚಾರವಾಗಿ ಕೊಲೆ ನಡೆದಿರೋ ಸಾಧ್ಯ ಇರುತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ಇವರಿಗೆ ತಟ್ಟಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಸ್ತಿ ವಿಚಾರವಾಗಿ ಅವರು ಕೂಡ ರಾಜೇಶ್ ಹೇಳ್ತಾ ಇದ್ರು ಈ ಒಂದು ವ್ಯವಹಾರ ಬೇಡ, ರಿಯಲ್ ಎಸ್ಟೇಟ್ ವ್ಯವಹಾರ ಬೇಡ, ಸುಮ್ಮನೆ
ಬೇರೆ ರೀತಿಯಲ್ಲೆಲ್ಲ ನಿನ್ಗೆ ತೆಟ್ ಬರ್ತಾ ಇದೆ, ಪ್ರಾಣ ಮುಖ್ಯ, ನಮ್ಗೆ ಹಣ ಬೇಡ ಅನ್ನೋ ರೀತಿಯಲ್ಲಿ ಅವ್ರ ಮನೆಯವ್ರು ಕೂಡ ಹೇಳಿದ್ರಂತೆ. ಬಟ್ ಆದ್ರೆ ರಾಜೇಶ್ ಹಠಮಾರಿತನ ಇಲ್ಲ, ನಾನು ರಿಲೀಸ್ಟ್ ಅಲ್ಲೇ ಮುಂದುವರಿಬೇಕು, ಅದರಲ್ಲೇ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ತಾ ಇದೆ ಅಂತೇಳಿ ಅವ್ರ ಕುಟುಂಬದವ್ರು ಕೂಡ ಕಣ್ಣೀರಾಗ್ತಾ ಇದಾರೆ. ಶರ್ಮಿಕಾ ಅಲ್ಲ, ಇವ್ರ ಕಾರಲ್ಲಿದ್ರು ಈ ಶೂಟ್ ಔಟ್ ಮಾಡಿದಾರಲ್ಲ, ಅವರು ಏನ್ ಬೈಕ್ ಅಲ್ಲಿ ಬಂದಿದ್ರ ಅಥವಾ ಹೆಂಗಿದ್ ಘಟನೆ ಆಗಿದ್ದು ನೋಡಿದವ್ರು ಏನ್ ಹೇಳ್ತಾರೆ ಪ್ರತ್ಯಕ್ಷದರ್ಶಿಗಳು? ಪ್ರತ್ಯಕ್ಷದರ್ಶಿಗಳು ಹೇಳುವಂತದ್ದು, 8:10 ಮೂರು ಬೈಕ್ ನಲ್ಲಿ ಬಂದಂತ 6 ಜನ ದುಷ್ಕರ್ಮಿಗಳು ಕಾರನ್ನ ಅಡ್ಡಗಟ್ಟಿ ಮೊದಲು ಕಾರನ್ನ ಗಾಜನ್ನ ಹೊಡಿತಾರೆ. ಹೊಡೆದ ತಕ್ಷಣ ಈತ ಕಾರ್ ಬೆಲ್ಟ್ ಹಾಕೊಂಡಿರ್ತಾನೆ, ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಆತನ ಹೊರಗಡೆ ಬರ್ಲಿಕ್ಕೆ ಬಿಡದೇನೆ ಒಳಗಡೆನೆ ಆತನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಪ್ರತ್ಯಕ್ಷ ಹೇಳುವಂತದ್ದು, ಆನೇಕಲ್ನಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ನಡೀತಾ ಇದೆ, ಪೊಲೀಸರು ಕೂಡ ಸ್ವಲ್ಪ ಕಟ್ಟೆಚ್ಚರ ವಹಿಸಬೇಕು ಅನ್ನೋದು ಇಲ್ಲಿ ಸ್ಥಳೀಯರ ಒಂದು ಅಭಿಪ್ರಾಯ. ಸಮಿತ ಫೈನ್, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೇವಲ 1500 ರೂಪಾಯಿಗಾಗಿ ಶುರುವಾದಂತಹ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಂಗಳೂರಿನ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಕೆ ಕಾಲೋನಿ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಲಲಿತ್ ಹಾಗೂ ಮಣಿಕಂಠ ಅನ್ನೋ ಇಬ್ಬರ ಗುಂಪು ಹಣಕಾಸಿನ ವಿಚಾರಕ್ಕೆ ಜಗಳ ಮಾಡಿಕೊಂಡಿದೆ. ಜಗಳ ತಾರಕಕೇರಿ ಲಲಿತ್ ಬಣದಲ್ಲಿದ್ದ ಮೆಹಬೂಬ್ ಎಂಬ 19 ವರ್ಷದ ಹುಡುಗನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿಬಿಟ್ಟಿದ್ದಾರೆ. 13 ಜನ ಸೇರಿ ಒಬ್ಬನನ್ನ ಕೊಚ್ಚ ಹಾಕಿದ್ದಾರೆ. ಮಣಿಕಂಠ, ಕಿರಣ್, ಕಾರ್ತಿಕ್ ಸೇರಿದಂತೆ 13 ಆರೋಪಿಗಳು ತಲೆ ಮರೆಸಿಕೊಂಡಿದ್ದು ಕೋಣನಕುಂಟೆ ಪೊಲೀಸರು ಬಲೆ ಬೀಸಿದ್ದಾರೆ. ಹೋಗಿ ಹಣ ನನಗೆ ವಾಪಸ್ ಕೊಡಿ ಅಂತ ಕೇಳುವಾಗ ಆಪೋಸಿಟ್ ಏನು ಅಕ್ಯೂಸ್ಡ್ಗಳಿದ್ದಾರೆ ಅವರು ಇವರನ್ನ ಈ ವ್ಯಕ್ತಿಯನ್ನು ಸ್ವಲ್ಪ ಅಸಾಲ್ಟ್ ಮಾಡ್ತಾರೆ, ಅಂದರೆ ಕೈಯಿಂದ ಮತ್ತೆ ಸ್ವಲ್ಪ ಬೈತಾರೆ. ಹೆದರ್ಕೊಂಡು ಅವರು ಈಗೇನು ಡಿಸೀಸ್ಡ್ ಇದ್ದಾರೆ ಅವ್ರ ಹತ್ರ ಬಂದು ಅವರಿಗೆ ವಿಷಯ ಹೇಳ್ತಾರೆ. ಸೊ ಆವಾಗ ಈ ಡಿಸೀಸ್ಡ್ ಬಂದು ಆ ವ್ಯಕ್ತಿ ಯಾರು ಇವ್ರ ಹತ್ರ ಸಾಲ ಪಡ್ಕೊಂಡಿದ್ದಾರೆ ಅವನಿಗೆ ಹೋಗಿ ಅವರಿಗೆ ಅವಾಜ್ ಹಾಕ್ತಾರೆ, ಈ ರೀತಿ ನೀವು ಮಾಡಿದ್ರೆ ಇವ್ರ ಜೊತೆಗೆ ಇವ್ರ ತಂಟೆಗೆ ಬಂದರೆ ನಿಮ್ಗೆ ಸರಿ ಇರಲ್ಲ ಅಂತ ಹೇಳಿ ಅವ್ರಿಗೆ ಜಗಳಾಡಿರ್ತಾರೆ. ಇವರು ಅಲ್ಲಿಂದ ವಾಪಸ್ ಬಂದು ಮನೆಗೆ ಸೇರ್ಕೊಳ್ಳೋ ತಕ್ಷಣ ಈ ಅಕ್ಯೂಸ್ಗಳು ಒಂದಷ್ಟು ಬೈಕ್ಗಳಲ್ಲಿ ಸುಮಾರು 8 ಜನ ಅಕ್ಯೂಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಇದರಲ್ಲಿ ಅದರಲ್ಲಿ ಎಲ್ಲರೂ ಸಮಾನ ಪಾತ್ರ ಇಲ್ಲ, ಬಟ್ ಎಲ್ಲರೂ ಸ್ಪಾಟ್ ಅಲ್ಲಿ ಇದ್ರು. ಆ 8 ಜನ ಅವ್ರು ಬಂದು ಇವರಿಗೆ ಅಸಾಲ್ಟ್ ಮಾಡೋದು ಶುರು ಮಾಡ್ತಾರೆ. ರಾಡ್ಸ್ ಮತ್ತೆ ಹಾಕಿ ಸ್ಟಿಕ್ ಇಂದ 3ನೇ ಅಲೆ ಅಪ್ಪಳಿಸ್ತಾ ಇದ್ದಂತೆ ಸರ್ಕಾರ ಮತ್ತೆ ಟೈಟ್ ರೂಲ್ಸ್ ಜಾರಿಗೆ ತರ್ತಾ ಇದೆ. ಅದರಲ್ಲೂ ವೀಕೆಂಡ್ ಅಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕೋಕೆ ಅಂತಾನೆ ವೀಕೆಂಡ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ. ಹೀಗಾಗಿ ಈ ಬಾರಿ ವೀಕೆಂಡ್ ನಲ್ಲಿ ಅಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದವರಿಗೆ ಸಾರಿಗೆ ಸಮಸ್ಯೆ ಎದುರಾಗಲಿದೆ. ಮುಂದಿನ 2 ವಾರ ವೀಕೆಂಡ್ ಕರ್ಫ್ಯೂ. ವೀಕೆಂಡ್ ಕರ್ಫ್ಯೂ ಮತ್ತಷ್ಟು ಕಠಿಣ. ಮೆಟ್ರೋ, KSRTC, BMTCಗೆ ನಿರ್ಬಂಧ. 2ನೇ ಅಲೆಯಲ್ಲಿ ಜಾರಿಯಾಗಿದ್ದ ವೀಕೆಂಡ್ ಕರ್ಫ್ಯೂ ಮತ್ತೆ ಅನುಷ್ಠಾನಕ್ಕೆ ಬರುತ್ತಿದೆ. ರಾಜ್ಯದಲ್ಲಿ 3ನೇ ಅಲೆ ಶುರುವಾಗಿದ್ದು ಸರ್ಕಾರ ಮತ್ತೆ ವೀಕೆಂಡ್ ಕರ್ಫ್ಯೂ ಅಸ್ತ್ರ ಪ್ರಯೋಗಿಸಿದೆ. ವೀಕೆಂಡ್ ಕರ್ಫ್ಯೂನಲ್ಲಿ ಜನಸಾಮಾನ್ಯರ ಓಡಾಟಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕೋಕೆ ಸರ್ಕಾರ ನಿರ್ಧರಿಸಿದ್ರೂ ಅನಿವಾರ್ಯ ಸ್ಥಿತಿಯಲ್ಲಿ ಜನರ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ. ಇನ್ನು ಮೆಟ್ರೋ ಎಂದಿನಂತೆ ಸಂಚಾರ ನಡೆಸಲು ತೀರ್ಮಾನಿಸಿದೆ. ಶನಿವಾರ ಹಾಗೂ ಭಾನುವಾರ ನಗರದಲ್ಲಿ ಮೆಟ್ರೋ ಓಡಾಟದ ಅಂತರ ಹೆಚ್ಚಿಸಿದ್ದು ಪ್ರತಿ 1/2 ಗಂಟೆಗೆ 1 ಮೆಟ್ರೋ ರೈಲು ಓಡಾಡಲಿವೆ. ವೀಕೆಂಡ್ ಕರ್ಫ್ಯೂ ವೇಳೆ BMTC ಸಂಚಾರ ಸ್ಥಗಿತಗೊಳಿಸಲು ನಿಗಮ ತೀರ್ಮಾನಿಸಿದೆ. ಹೀಗಾಗಿ ಶುಕ್ರವಾರ ರಾತ್ರಿ 10 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ನಗರದಲ್ಲಿ BMTC ಸಂಚಾರ ಸ್ತಬ್ಧವಾಗಲಿದೆ. ಅಗತ್ಯ ಸೇವೆಗಾಗಿ ಕೆಲವೇ ಕೆಲವು ಬಸ್ಗಳು ಓಡಾಡಲಿವೆ. KSRTC ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರಯಾಣಿಕರಿಗೆ ತಕ್ಕಂತೆ ಸೇವೆ ಒದಗಿಸುವುದಾಗಿ KSRTC ಘೋಷಿಸಿದೆ. ಆಟೋ, ಕ್ಯಾಬ್ ಸಂಚಾರಕ್ಕೂ ಅವಕಾಶ ಇಲ್ಲ. ಹೀಗಾಗಿ ಜನರು KSRTC ಬಸ್ನಲ್ಲಿ ಬಂದಿಳಿದರೂ ಮುಂದೆ ಹೋಗೋಕೆ BMTC ಬಸ್ಸೂ ಇಲ್ಲ, ಆಟೋ ಕ್ಯಾಬೂ ಸಿಗೋದಿಲ್ಲ. ಸರ್ಕಾರದ ವೀಕೆಂಡ್ ಕರ್ಫ್ಯೂ ಕಟ್ಟುನಿಟ್ಟಾಗಿ ಜಾರಿಯಾಗುವಂತೆ ನೋಡಿಕೊಳ್ಳಲು ಪೊಲೀಸ್ ಹಾಗೂ BBMP ಬೇಕಾದ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇವತ್ತು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸಭೆ ಮಾಡಿ ಕರ್ಫ್ಯೂ ಟೈಟ್ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ಮಾರ್ಷಲ್ಸ್ ಒಂದು ಕಡೆಯಾದ್ರೆ ಖಾಕಿ ಪಡೆ ನಗರದ ಮೇಲೆ ಹದ್ದಿನ ಕಣ್ಣಿಡಲಿದೆ. ಯಾವುದಕ್ಕೆ ಉಲ್ಲಂಘನೆಗೆ ಅವಕಾಶ ಇಲ್ಲ. ಇದು 50% ಕೆಪಾಸಿಟಿ ಈ ಪಬ್ಗಳಲ್ಲಿ, ರೆಸ್ಟೋರೆಂಟಲ್ಲಿ ಏನು ಅದು ಆ ಪ್ರಕಾರನೇ ಅಲ್ಲಿಗೆ ಅವಕಾಶ ಇದೆ. ಅದೇ ಥರ ಅಲ್ಲಿ ಕೆಲಸ ಆಗಬೇಕಾಗುತ್ತದೆ. ಬಾರ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್ನಲ್ಲಿ ಬರ್ತಕ್ಕಂಥವರು ಕೂಡ ವ್ಯಾಕ್ಸಿನೇಷನ್, ಡಬಲ್ ವ್ಯಾಕ್ಸಿನೇಷನ್ ಆಗಿರಬೇಕು ಅಂತದ್ದು ಕೂಡ ಒಂದು ವಿಧಿಸಲಾಗಿದೆ. ಅದರ ಜೊತೆಗೆ ಹಲವಾರು ಕಡೆ 50% ಕೆಪಾಸಿಟಿನಲ್ಲಿ ಮಾತ್ರ ಆಪರೇಟ್ ಮಾಡಬೇಕಂತದ್ದು ಕೂಡ ಹೇಳಲಾಗಿದೆ. ಸೊ ಈ ಥರದ್ದು ಕೆಲವು ರೆಸ್ಟ್ರಿಕ್ಷನ್ಸನ್ನು
ಹೊರಡಿಸಲಾಗಿದೆ. ಹೀಗಾಗಿ ಜನರು ತಮ್ಮ ಕೆಲಸ ಎಷ್ಟು ಅನಿವಾರ್ಯ ಅನ್ನೋದನ್ನ ಅರಿತು ವೀಕೆಂಡ್ ಕರ್ಫ್ಯೂ ವೇಳೆ ಮನೆಯಿಂದ ಹೊರಬರುವುದು ಉತ್ತಮ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೊರೋನಾ ಕಾಟಕ್ಕೆ ಇಡೀ ಜಗತ್ತೇ ನಲುಗಿದೆ. ಎರಡು ವರ್ಷಗಳಿಂದ ಶಾಲಾ ಕಾಲೇಜು ಮುಖ ನೋಡದ ವಿದ್ಯಾರ್ಥಿಗಳು 4 ತಿಂಗಳಿಂದ ಪಾಠ ಕೇಳುವಂತಾಗಿದೆ. ಈಗ ಒಮೈಕ್ರಾನ್ ಹಾಗೂ ಕೊರೋನಾ ಆರ್ಭಟ ಅಂತ ಬೆಂಗಳೂರಲ್ಲಿ ಸರ್ಕಾರ ಮತ್ತೆ ಶಾಲೆ ಬಂದ್ ಮಾಡಿಸಿದ್ದು ಪೋಷಕರನ್ನ ಕೆರಳಿಸಿದೆ. ಸಿಟಿಯಲ್ಲಿ ಮತ್ತೆ ಕೊರೋನಾ, ಒಮೈಕ್ರಾನ್ ಆತಂಕ. 1ರಿಂದ 9ನೇ ತರಗತಿ ನಾಳೆಯಿಂದ ಬಂದ್. ಕೊರೋನಾ ಹಾಗೂ ಒಮೈಕ್ರಾನ್ ವೈರಸ್ ಭೀತಿ ಶಾಲೆಗಳಿಗೆ ಮತ್ತೆ ಎದುರಾಗಿದೆ. 1ಮತ್ತು 2ನೇ ಅಲೆಯಲ್ಲಿ ಆದಂತ ದುರ್ಘಟನೆಗೆ ಹೆದರಿರೋ ಪೋಷಕರು ತಮ್ಮ ಮಕ್ಕಳನ್ನ ತರಗತಿಗಳಿಗೆ ಕಳುಹಿಸಲು ಹಿಂದೇಟು ಹಾಕ್ತಾ ಇದ್ರು. ಇದರ ಮಧ್ಯೆ ಪಶ್ಚಿಮ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರದ ಹಲವೆಡೆ ಶಾಲೆಗಳು ಬಂದ್ ಮಾಡಿ ರಜೆ ಘೋಷಿಸಿದ್ರು. ಈಗ ಬೆಂಗಳೂರಲ್ಲಿ ನಾಳೆಯಿಂದ ಮತ್ತೆ 1ರಿಂದ 9ನೇ ತರಗತಿಯವರೆಗೆ ಶಾಲೆಗಳು ಬಂದ್ ಆಗ್ತಾ ಇವೆ. ಬೆಂಗಳೂರಲ್ಲಿ 10 ಮತ್ತು 12ನೇ ತರಗತಿ ಹೊರತುಪಡಿಸಿ ಉಳಿದೆಲ್ಲವನ್ನ ಆಫ್ಲೈನ್ ತರಗತಿಯನ್ನ 2 ವಾರದ ಮಟ್ಟಿಗೆ ಮಾಡ್ತಾ ಇದ್ರಿ. ಉಳಿದಂತದೆಲ್ಲ ಶಾಲೆಗಳನ್ನ ಮುಚ್ಚುವಂತದಕ್ಕೆ ಶಾಲೆಗಳನ್ನ ಬಂದ್ ಮಾಡೋ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಸರ್ಕಾರ ಹಾಗೂ ತಜ್ಞರಿಗೆ ವರದಿ ನೀಡಿತ್ತು. ಇಡೀ ಕರ್ನಾಟಕದಲ್ಲಿ ಶಾಲೆ ಬಂದ್ ಮಾಡಬೇಡಿ, ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳ ಪಾಸಿಟಿವಿಟಿ ರೇಟ್ ಆಧರಿಸಿ ಶಾಲೆಗಳ ಬಂದ್ ಮಾಡುವುದು ಸೂಕ್ತ ಎಂಬ ಸಲಹೆ ನೀಡಿತ್ತು. ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ 2ಕ್ಕಿಂತ ಹೆಚ್ಚಾಗಿರೋದ್ರಿಂದ ಶಾಲೆಗಳನ್ನ ಮಾತ್ರ ಬಂದ್ ಮಾಡಲಾಗಿದೆ. ಸರ್ಕಾರದ ಆದೇಶವನ್ನು ಬಹುತೇಕ ಪೋಷಕರು ಸ್ವಾಗತಿಸಿದ್ದಾರೆ, ಆದರೆ ಕೆಲವು ಪೋಷಕರು ಬೇಡ ಅಂತಿದ್ದಾರೆ. ಬೆಂಗಳೂರು ನಗರದಲ್ಲಿ ಬಹಳ ವೇಗವಾಗಿ ಹರಡ್ತಾ ಇರೋದ್ರಿಂದ ಎಲ್ಲೆಲ್ಲಿ ಕೊರೋನಾ ಬಹಳ ಫಾಸ್ಟ್ ಆಗಿ ಹರಡ್ತಾ ಇದೆ ಅಂತ ಕಡೆಯಲ್ಲಿ ಶಾಲೆಗಳನ್ನ ತಕ್ಷಣ ಮುಚ್ಚಬೇಕಾಗಿ ನಾವು ಪೋಷಕರ ಸಂಘದಿಂದ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದೀವಿ. ಶಾಲೆಗಳನ್ನ 14 ದಿನ ಕ್ಲೋಸ್ ಮಾಡಿಸಿದ್ದು ಸರಿನಾ ತಪ್ಪಾ ಅಂತ ಇವತ್ತು ನ್ಯೂಸ್ 18 ಕನ್ನಡದಲ್ಲೂ ಪೋಷಕರ ಅಭಿಪ್ರಾಯ ಕೇಳಿದಾಗ ಬಹುತೇಕ ಪೋಷಕರು ಸರ್ಕಾರದ ನಿರ್ಧಾರ ಸ್ವಾಗತಿಸಿದ್ರು. ಕೆಲವರು ಶಾಲೆಗಳನ್ನ ಕ್ಲೋಸ್ ಮಾಡಬೇಡಿ ಅಂದ್ರು. ಇಂಥ ಸಂದರ್ಭದಲ್ಲಿ ತತ್ಕ್ಷಣವಾಗಿ ಏಕಾಏಕಿ ಶಾಲೆಗಳನ್ನ ನರ್ಸರಿಯಿಂದ 9ನೇ ತರಗತಿವರೆಗೂ ಮುಚ್ಚಲ್ಪಟ್ಟಿದೆ ಅಂತ ರಾತ್ರೋರಾತ್ರಿ ಅನೌನ್ಸ್ ಮಾಡಿದ್ರೆ ಖಂಡಿತ ಇವತ್ತಿನ ದಿವಸ ಎಲ್ಲಾ ಮಕ್ಕಳು ಕೂಡ ಶಾಕ್ ಆಗಿದ್ದಾರೆ. ಮಕ್ಕಳಿಗೆ ಅಷ್ಟೊಂದು ಸೀರಿಯಸ್ ಆಗಿಲ್ಲ, ಅಷ್ಟೊಂದು ಏನ್ ಒಂದು ಎಮರ್ಜೆನ್ಸಿ ಆಗಿಲ್ಲ ಇದು. ಸೊ ಪೂರ್ತಿಯಾಗಿ ಏನಿತ್ತು ಇಷ್ಟು ಇಮಿಡಿಯೇಟ್ ಆಗಿ ತಗೊಳ್ಳುವಂತದ್ದು ಅಂತ. ಶಾಲೆಗಳನ್ನ ಬಂದ್ ಮಾಡೋ ವಿಷಯದಲ್ಲಿ ಪೋಷಕರು ಸರ್ಕಾರಕ್ಕೆ ಕೆಲವು ಪ್ರಶ್ನೆ ಹಾಕಿದ್ದಾರೆ. ಬೆಂಗಳೂರಿನ ಶಾಲೆಗಳಲ್ಲಿ ಸೋಂಕು ಕಡಿಮೆ ಇದೆ, ಶಾಲೆಗಳನ್ನ ಬಂದ್ ಮಾಡುವ ಅಗತ್ಯ ಇತ್ತ? ಶಾಲೆ ಬಂದ್ ಬದಲು ಅಗತ್ಯ ಕ್ರಮ ಯಾಕಿಲ್ಲ? ಸೋಂಕು ಹರಡದಂತೆ ಕ್ರಮ ಬೇಕಲ್ಲವೇ? ಮೊದಲ ಹಂತದಲ್ಲೇ ಶಾಲೆ ಬಂದ್ ಸರಿಯಲ್ಲ, ಮಾನಸಿಕವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಆನ್ಲೈನ್ ಕ್ಲಾಸ್ ಪರಿಣಾಮಕಾರಿಯಾಗಿ ಆಗ್ತಾ ಇಲ್ಲ, ಮಕ್ಕಳ ಕಲಿಕೆ ಮೇಲೆ ಇದು ದುಷ್ಪರಿಣಾಮ ಆಗುತ್ತೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಹಾಕಿದ್ದಾರೆ. ಸದ್ಯಕ್ಕೆ ಬೆಂಗಳೂರಲ್ಲಷ್ಟೇ ಶಾಲಾ ಕಾಲೇಜುಗಳು ಬಂದ್ ಆಗಿವೆ. 10ನೇ ತರಗತಿ, ಪ್ರಥಮ ಹಾಗೂ ದ್ವಿತೀಯ PUC, ಮೆಡಿಕಲ್, ಪ್ಯಾರಾಮೆಡಿಕಲ್ ಕಾಲೇಜುಗಳು ಇರುತ್ತೆ. ಕೋವಿಡ್ ಹೆಚ್ಚಾದ್ರೆ ಮತ್ತೆ ಎಲ್ಲಾ ತರಗತಿಗಳು ಆನ್ಲೈನ್ ಆದ್ರೂ ಅಚ್ಚರಿ ಇಲ್ಲ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬಿಡಿಎ ಕೇಂದ್ರ ಕಚೇರಿ ಮೇಲೆ ACB ದಾಳಿಯಾಗಿತ್ತು, ಆದರೆ ಬಿಡಿಎ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಮೀನಾಮೇಷ ಮಾಡ್ತಾ ಆಯಿತು. ನ್ಯೂಸ್ 18 ಕನ್ನಡ ವರದಿ ಮಾಡಿದ ಮೇಲೆ ಈಗ ಕಾನೂನು ಕೆಲಸ ಶುರುವಾಗಿದೆ. ಬಿಡಿಎ ಭ್ರಷ್ಟರ ವಿರುದ್ಧ CM ಗುಡುಗು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನ ಬಿಡಿಎ ಕೇಂದ್ರ ಕಚೇರಿ ಮೇಲೆ ACB ದಾಳಿಯನ್ನು ಮಾಡಿತ್ತು. ಆಮೇಲೆ ಬಿಡಿಎನಲ್ಲಿ ನಡೆದಂತ ಅಕ್ರಮಗಳ ಕುರಿತು ಸರ್ಕಾರಕ್ಕೆ ACB ತನಿಖಾ ವರದಿಯನ್ನ ಸಲ್ಲಿಸಿದ್ರು. ವರದಿಯಲ್ಲಿ ಕೆಲವು ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಹ ಕೇಳಲಾಗಿತ್ತು. 1 ತಿಂಗಳಿನಿಂದ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ, ಅಧಿಕಾರಿಗಳು ಸುಮ್ಮನಾಗಿದ್ರು. ಆದರೆ ನ್ಯೂಸ್ 18 ಕನ್ನಡ ಸುಮ್ಮನಾಗಲಿಲ್ಲ. ಬಿಡಿಎ ಕರ್ಮಕಾಂಡ ವಿಸ್ತೃತ ವರದಿಯನ್ನ ಮಾಡಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ವಿಷಯವನ್ನ ಮುಟ್ಟಿಸಿದ್ವಿ. ಈಗ ಆರೋಪಿತ ಅಧಿಕಾರಿಗಳ ವಿರುದ್ಧ ದಾಖಲೆ ಪರಿಶೀಲನೆಗೆ ಸೂಚಿಸಿದ್ದಾರೆ. ದಾಖಲೆಗಳನ್ನು ಸಂಪೂರ್ಣ ಪರಿಶೀಲಿಸಿ ವ್ಯತ್ಯಾಸಗಳಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ CM ನಿರ್ದೇಶಿಸಿದ್ದಾರೆ. CM ಸೂಚನೆ ಬೆನ್ನಲ್ಲೇ ಭ್ರಷ್ಟ ಅಧಿಕಾರಿಗಳಿಗೆ ಟೆನ್ಷನ್. CM ಸೂಚನೆ ಹಿನ್ನೆಲೆ ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ. 45ಕ್ಕೂ ಹೆಚ್ಚು ಅಕ್ರಮ ದಾಖಲೆಗಳ ಪಿನ್ ಟು ಪಿನ್ ಡೀಟೈಲ್ ವರದಿಯನ್ನು ನೀಡಿದ್ದು
ಸೆಕ್ಷನ್ 70A ಪ್ರಕಾರ ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹಾಕಬೇಕು ಅನ್ನುವಂತ ಪಟ್ಟಿಯನ್ನ ರೆಡಿ ಮಾಡ್ತಾ ಇದ್ದು ಕೇಂದ್ರ ಕಚೇರಿಯಲ್ಲಿ ಕೆಲವರಿಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ನೀಡಿದ್ದಾರೆ. ಕೆಲವೇ ದಿನಗಳಲ್ಲಿ ಭ್ರಷ್ಟ ಬಿಡಿಎ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗಲಿದೆ. 10 ಅಧಿಕಾರಿಗಳ ಸ್ಪೆಷಲ್ ಟೀಮ್ನಿಂದ ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಅರ್ಕಾವತಿ ಮತ್ತು ಕೆಂಪೇಗೌಡ ಬಡಾವಣೆಗೆ ಸಂಬಂಧಪಟ್ಟಂತೆ ಹೆಚ್ಚು ಸಾರ್ವಜನಿಕರು ದೂರನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಟ್ಟಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬಳಿಕ ಯಾರ್ಯಾರ ಬುಡಕ್ಕೆ ಬಿಸಿ ನೀರು ಬೀಳುತ್ತೋ ಕಾದು ನೋಡಬೇಕು. ಮುನಿರಾಜು ಜೊತೆ ಗಂಗಾಧರ್ ವಾಗಟ, ಕ್ರೈಂ ಬ್ಯೂರೋ, ನ್ಯೂಸ್ 18 ಕನ್ನಡ. ಐಟಿ ಅಧಿಕಾರಿಗಳು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರು ಬಳಸಿದ್ರು. ಹರ್ಬಲ್ ಲೈಫ್ ಬಂಪರ್ ಗಿಫ್ಟ್ ಬಂದಿದೆ, ಹೊಸ ಕಾರ್ ನಿಮ್ಗೆ ಸಿಕ್ಕಿದೆ ಅಂತ ಫೋನ್ ಮಾಡಿದ್ರು. ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ ಬಿಡಿ ಅಂತ ಯಾಮಾರಿಸಿ 85,000 ರೂಪಾಯಿ ಹಾಕಿಸ್ಕೊಂಡು ದೋಖ ಮಾಡಿದ್ರು. ಬೆಂಗಳೂರಲ್ಲಿ ಇಂಥದೊಂದು ವಿಚಿತ್ರ ಘಟನೆ ನಡೆದಿದೆ. ಕಮಲಾ ನಗರ ನಿವಾಸಿ ಸುರೇಶ್ ಅನ್ನೋರು ಖದೀಮರ ಮಾತು ನಂಬಿ 85,000 ರೂಪಾಯಿ ಹಣ ಕಳ್ಕೊಂಡಿದ್ದಾರೆ. ವಿಷ ಗೊತ್ತಾದ ಮೇಲೆ ಪಶ್ಚಿಮ ವಿಭಾಗದ ಸೈಬರ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ ಬೇಕಾದ. ವೆಲ್ಕಮ್ ಬ್ಯಾಕ್. ಕೊರೋನಾದಿಂದಾಗಿ ಸಾಲು ಸಾಲು ಸಿನಿಮಾಗಳು ರಿಲೀಸ್ ದಿನಾಂಕವನ್ನು ಮುಂದೂಡಿಕೆ ಮಾಡಿಕೊಳ್ತಾ ಇವೆ. ಟ್ರಿಪಲ್ ಸಿನಿಮಾ ರಿಲೀಸ್ ದಿನಾಂಕ ಪೋಸ್ಟ್ಪೋನ್ ಆದ ಬೆನ್ನಲ್ಲೇ ಪ್ರಭಾಸ್ ಅಭಿನಯದ ರಾಧೇಶ್ಯಾಮ್ ಚಿತ್ರ ಕೂಡ ಈಗ ರಿಲೀಸ್ ಡೇಟ್ ಅನ್ನು ಪೋಸ್ಟ್ಪೋನ್ ಮಾಡಿಕೊಂಡಿದೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇದೇ ತಿಂಗಳ 14ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಹಾಗೆಯೇ ಕನ್ನಡದ ಏಕಲವ್ಯ ಸಿನಿಮಾ ಬಿಡುಗಡೆ ಕೂಡ ಮುಂದೂಡಿಕೆ ಆಗಿದೆ. ಸ್ಯಾಂಡಲ್ವುಡ್ ನಟಿ ಶುಭಾ ಪೂಂಜಾ ಸೈಲೆಂಟ್ ಆಗಿ ತಮ್ಮ ಬಹುಕಾಲದ ಗೆಳೆಯ ಸುಮಂತ್ ಮಹಾಬಲ ಜೊತೆ ಸರಳವಾಗಿ ಮದುವೆಯಾಗಿದ್ದಾರೆ. ಉಡುಪಿಯ ಮಜಲ ಬೆಟ್ಟು ಬೀಡುವಿನಲ್ಲಿ ಶುಭಾ ಪೂಂಜಾ ನಿವಾಸದಲ್ಲೇ ಮದುವೆ ಆಗಿದೆ. ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ನಲ್ಲಿ ಪ್ರಶ್ನೆಯನ್ನ ಕೇಳಿ ನಿಮ್ಮಿಂದಲೇ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆ ನ್ಯೂಸ್ 18 ಕನ್ನಡ. ಇವತ್ತಿನ ಪ್ರಶ್ನೆಯಾಗಿತ್ತು, ಮೇಕೆದಾಟು ಬದಲು ನೀರಿಗಾಗಿ ನಡಿಗೆ ಮಾಡುವಂತ ಕಾಂಗ್ರೆಸ್ನ ನಿರ್ಧಾರ ಸರಿನಾ ಅಂತ. ಅದಕ್ಕೆ ಗೌತಮಿ ಅವರ ಅಭಿಪ್ರಾಯ ಹೀಗಿದೆ, ಹೋರಾಟ ಒಳ್ಳೇದೆ ಆದರೆ ಸ್ವಾರ್ಥದ ಹೋರಾಟಕ್ಕೆ ಯಾರ ಬೆಂಬಲನೂ ಇಲ್ಲ ಅಂತ. ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಟಾರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಫೇರ್ ಸಫಾ ಮೊದಲ